ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ಚುನಾವಣೆಗಳಲ್ಲಿ ಓಬಿಸಿ ಮೀಸಲಾತಿ ರದ್ದಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕೂಡಲೇ ಮೇಲ್ಮನವಿ ಸಲ್ಲಿಸಲು ಮುಂದಾಗಬೇಕು ಎಂದು ಆವಣಿ ಅಕ್ಷಯ್ ಮಂಜುನಾಥ್ ತಿಳಿಸಿದ್ದಾರೆ। ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಎಸ್ಸಿ ಎಸ್ಟಿ ಗೆ ಮಾತ್ರ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಮೀಸಲಾತಿ ಇದ್ದು ಓಬಿಸಿ ಗೆ ಮೀಸಲಾತಿ ರದ್ದಾಗಿರುವುದರಿಂದ ನಮಗೆ ಅನ್ಯಾಯವಾಗಿದೆ। ಒಂದು ವೇಳೆ ಮೀಸಲಾತಿ ಇಲ್ಲದಿದ್ದರೂ ಸಹ ನಾವು ಕೆಜಿಎಂ ಯುವ ಬ್ರಿಗೇಡ್ ನಲ್ಲಿ ನಿರಂತರವಾಗಿ ಸೇವೆ ಮಾಡಿಕೊಂಡು ಹೋಗುತ್ತೇವೆ ಎಂದು ತಿಳಿಸಿದ್ದಾರೆ। ಸುಪ್ರೀಂ ಕೋರ್ಟ್ ಆದೇಶನ ಎಲ್ಲರೂ ಪಾಲನೆ ಮಾಡಲೇಬೇಕು, ಸ್ವಾಗತ ಮಾಡಬೇಕಾಗುತ್ತೆ। ಬಟ್ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅಂದ್ರೆ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕೇವಲ ಎಸ್ಸಿ ಎಸ್ಟಿ ಗೆ ಮಾತ್ರ ಮೀಸಲಾತಿ ಎಂದು ಆದೇಶ ಮಾಡಿದೆ ಅಂತ ಗೊತ್ತಾಯ್ತು। ಅದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಪೇಪರ್ಗಳಲ್ಲಿ ನೋಡಿ ನಮ್ಮ ವಕೀಲರು ಹೇಳಿದ್ರು। ಅದೇ ರೀತಿ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಆದ ಈಶ್ವರಪ್ಪ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ। ನಾವೇನಾದರೂ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾವು ಒಪ್ಕೊಂಡ್ರೆ ಓ ಬಿ ಸಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಅಂತ, ಹಂಗಾಗಿ ಸೊ ದಟ್ ಅವರೊಂದು ರೀಕಾಲ್ ಆ್ಯಂಡ್ ಅಪೀಲ್ ಅಪ್ಲಿಕೇಶನ್ ಹಾಕ್ತಾರೆ ಅಂತ ಮಾಹಿತಿ ಇದೆ। ಕರ್ನಾಟಕ ಸರ್ಕಾರದ ವತಿಯಿಂದ ಸೋಮವಾರ ಹಾಕ್ತಾರೆ ಅಂತ ಮಾಹಿತಿ ಇದೆ। ನನಗೂ ಗೊತ್ತಿರೋ ವಕೀಲರು ಹೇಳಿದ್ರು ನಾವು ಹಾಕ್ತಾ ಇದ್ದೀವಪ್ಪ ಅಂತ। ಏನೇ ಆದರೂ ಒಂದು ವೇಳೆ ಬಿ ಸಿ ಎಂ ಎ ಇದ್ದರೆ ನಾವು ಒಂದು ಆಕಾಂಕ್ಷಿ ಮುಂಜಾನೆ ಅವ್ರು ಗುರುತಿಸಿದ್ರೆ ನಾವು ಚುನಾವಣೆಯಲ್ಲಿ ನಿಂತ್ಕೊಳ್ಳೋಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀವಿ। ಒಂದು ವೇಳೆ ಅವರು ಬೇಡ ಅಂದರೂ ನಾವು ಕೆ ಜಿ ಎಂ ಬಣದಲ್ಲೇ ಅವ್ರ ಸೇವೆ ಮಾಡ್ಕೊಂಡಿರ್ತೀವಿ।